ಎಪಿಎಂಸಿ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಅನ್ನದಾತರು ನಾಳೆ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳಿಂದ ನೂರಾರು ಕಾರ್ಯಕರ್ತರು ಭಾಗಿಯಾಗಿ ವಿವಿಧ ವಿಷಯಗಳನ್ನು ಚರ್ಚೆ ಮಾಡಲಾಗುತ್ತಿದೆ. ಹೌದು, ಹುಬ್ಬಳ್ಳಿಯ ಎಪಿಎಂಸಿ ಆವರಣದಲ್ಲಿ ವಿವಿಧ ಸಂಘಟನೆಗಳಿಂದ ಚಿಂತನಾ ಸಮಾವೇಶ, ಎಪಿಎಂಸಿ ವ್ಯಾಪಾರಸ್ಥರ ಸಂಘದ ಸಭಾಭವನದಲ್ಲಿ ನಡೆಯುತ್ತಿರುವ ಸಮಾವೇಶ, ನಾಳೆ ಕರ್ನಾಟಕ ಬಂದ್ ಮಾಡುವ ಹಿನ್ನೆಲೆಯಲ್ಲಿ ಹಲವು ವಿಚಾರಗಳ ಕುರಿತು ಚರ್ಚೆ, ರೈತಪರ ಕಾರ್ಮಿಕರ ಸಂಘ, ಕರ್ನಾಟಕ ರಕ್ಷಣಾ ವೈದಿಕೆ, ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘ ಸೇರಿದಂತೆ ಹಲವು ಸಂಘಟನೆಗಳ ನೂರಾರು ಕಾರ್ಯಕರ್ತರು ಭಾಗಿ ಚಿಂತನಾ ಸಮಾವೇಶದಲ್ಲಿ ಹೋರಾಟದ ರೂಪುರೇಷೆಗಳ ಕುರಿತು ಚರ್ಚೆ ನಡೆಸುತ್ತಿರುವ ಹೋರಾಟಗಾರರು. ಚಿಂತನಾ ಸಮಾವೇಶದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಹಲವು ಜನಪ್ರತಿನಿಧಿಗಳು ಭಾಗಿಯಾಗುತ್ತಿದ್ದಾರೆ. ಎಪಿಎಂಸಿ ಭೂ ಸುಧಾರಣೆ ಮತ್ತು ವಿವಿಧ ರೈತ ವಿರೋಧಿ ಜನವಿರೋಧಿ ಕಾಯ್ದೆಗಳನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವತ್ತು ಜನರ ಮೇಲೆ ಏನು ಹೇರಿಕೆ ಮಾಡ್ಬೇಕಂತ ಹೊಂಟಾರ, ಅದರ ವಿರುದ್ಧ ಕರ್ನಾಟಕ ಬಂದ್ ಕರೆಯನ್ನು ರೈತ ಸಂಘಟನೆಗಳು ಕೊಟ್ಟಿದ್ದಾವೆ. ಅದಕ್ಕೆ ಬೆಂಬಲಿಸಿ ಇವತ್ತು ಹುಬ್ಬಳ್ಳಿ ಎಪಿಎಂಸಿಯಲ್ಲಿ ಸಭೆ ಮಾಡಿ, ಅದಕ್ಕೆ ವಾಣಿಜ್ಯೋದ್ಯಮ ಸಂಸ್ಥೆ, ಅದೇ ರೀತಿಯಾಗಿ ವ್ಯಾಪಾರಸ್ಥರ ಸಂಘ, ಅಟು ಎಲ್ಲ ಒಂದು 26-28 ಸಂಘಟನೆಗಳು ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾವೆ. ಇದಕ್ಕೆ ಎಲ್ಲರೂ ಕೂಡಿಕೊಂಡು ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕ ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು 24 ಸಂಘಟನೆಗಳಿಗೆ ನಮ್ಮ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ಎಲ್ಲ ಕಡೆ ಮೆಸೇಜ್ ಕೊಟ್ಟಿವಿ. ಅದಕ್ಕೆ ಇವತ್ತು ಆ ಬಂದನ್ನು ಯಶಸ್ವಿಗೊಳಿಸ್ತೀವಿ. ಆ ಬಂದ್ ಮಾಡೋದ್ರ ಮೂಲಕ ನೀವು ತಪ್ಪು ಮಾಡಕತ್ತೀರಂತ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಕಾಯ್ದೆಯನ್ನು ಹಿಂಪಡಿಬೇಕು ಅನ್ನೋಂಥ ಒತ್ತಾಯ ಮಾಡಿ ಇಡೀ ಕರ್ನಾಟಕವನ್ನು ನಾಳೆ ಸ್ತಬ್ಧಗೊಳಿಸ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಈ ಒಂದು ಕಾಯ್ದೆಯಿಂದ ಇಡೀ ರಾಜ್ಯದಲ್ಲಿ ದೇಶದಲ್ಲಿರುವಂಥ ರೈತರಿಗೆಲ್ಲ ಗೊತ್ತಾಗಿದೆ. ಹೀಗಾಗಿ ನಾಳೆ ನಾವೇನು ಹೋರಾಟವನ್ನು ಬಂದ್ ಮಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಾರ. ಈ ಆಟೋ ಚಾಲಕರಾಗಿರ್ಬೋದು, ಇವತ್ತು ಬೆಳಗ್ಗೆ KSRTC ಬಸ್ ಇನ್ನೇನಾದ್ರು ಕೂಡ ಅವರು ನಿರ್ಧಾರ ತಗೊಂಡು ಬಸ್ಸನ್ನು ಬಂದ್ ಮಾಡ್ತೀವಿ ಅಂದಾರ. ಆಮೇಲೆ BJP ಪಕ್ಷದಲ್ಲಿ ರೈತ ಮೋರ್ಚಾದಲ್ಲಿದ್ದಂಥ ಸಾಕಷ್ಟು ಮಂದಿ ಜನ ನಮಗೆ ಸಂಪರ್ಕ ಮಾಡ್ಯಾರ. ಈ ಒಂದು APMC ಕಾಯ್ದೆಯಿಂದ ನಮಗೆ ದೊಡ್ಡ ಲುಕ್ಸಾನ ಆಗ್ತದೆ ಅಂತೇಳಿ ಅವರು ಕೂಡ ನಮ್ಮ ಜೊತೆಗೆ ಪಾಲ್ಗೊಳ್ತಾ ಇದ್ದಾರೆ. ಈ ದೊಡ್ಡ ಹೋರಾಟ ಆದಮೇಲೆ ಏನು ಭೂ ಕಾಯ್ದೆ 218 ಎಕರೆ ಇತ್ತು, ನಿನ್ನೆ 108 ಎಕರೆಗೆ ತಂದಾರೆ. ಅಂದರೆ ಇದೇ ರೀತಿ ನಾಳೆ ತೀವ್ರವಾಗಿ ನಾವು ಹೋರಾಟ ಮಾಡಿದ ಮೇಲೆ ಕೇಂದ್ರ ಸರ್ಕಾರ APMC ಕಾಯ್ದೆ ತಿದ್ದುಪಡಿ ಮಾಡ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಹಂಗಾಗಿ ಎಲ್ಲ ರೈತರು ಕೂಡ ಕೂಡಿ ನಾಳೆ ಹುಬ್ಬಳ್ಳಿಯ KSRTC ಡಿಪೋ ಎದುರುಗಡೆ ಬಂದ್ ಮಾಡಿ ಸಾಯಂಕಾಲ 6 ಗಂಟೆವರೆಗೆ ನಾವು ಇಡೀ ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತೇವೆ. ಪೊಲೀಸರ ಮುಖಾಂತರ ಹೋರಾಟ ಹತ್ತಿಕ್ಕಲು ಪ್ರಯತ್ನ ಪಟ್ಟರೆ. ಬಿಗ್ TV ನ್ಯೂಸ್, ಹುಬ್ಬಳ್ಳಿ.